ಎಲ್ಲಕ್ಕಿಂತ ಹೈಯೆಸ್ಟ್ ಬೂಟ್ ಸ್ಪೇಸ್ ಬರೋದು ಇದರಲ್ಲೇ 510 ಬರುತ್ತೆ, ಇದರಲ್ಲಿ 510 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಇದು 1.4 ಲೀಟರ್ ಇಂಜಿನ್ ಸರ್, ಇವನ್ ಮೈಲೇಜ್ ಚೆನ್ನಾಗಿ ಬರುತ್ತೆ. ಇದು ಕೂಡ 2009 ಸಿಂಗಲ್ ಓನರ್, ಬರೀ 23,000 ರಿವನ್ ಆಗಿದೆ ಸರ್. VX ಯಾರಿಗೆ ಮೈಲೇಜ್ ಬೇಕು, ನಂದು ಲಾಂಗ್ ರೂಟ್ ಇದೆ ಅಂತ ಅನ್ನೋರಿಗೆ ಡೀಸೆಲ್ ಇದೆ. ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು, ರೇರ್ ಸ್ಪಾಯ್ಲರು ಕಸ್ಟಮರ್ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 375,000. 375,000 14 ಮಾಡಲ್ ಫೋರ್ಡ್ PS ಸೆಕೆಂಡ್ ಓನರ್ ಲೆದರ್ ಅಪಲ್ಸ್ಟ್ರಿ ನೋಡಬಹುದು, ಇಲ್ಲಿಂದ ಹೆಂಗ್ ಕಾಣ್ತದೆ ಅಂತ ಹೇಳ್ಬಿಟ್ಟು. ಪ್ಲಸ್ ಡ್ರಿವನ್ ಮಾತ್ರ ಓನ್ಲಿ 1,500 ಮಾತ್ರ ಡ್ರಿವನ್ ಆಗಿರೋದು, 1,500 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ಸ್ ಇದೆ. ಇದ್ರಲ್ಲಿ 2 ಇಯರ್ಸ್ ವಾರಂಟಿ ನಾವು ಕೊಡ್ತೀವಿ, ಪ್ಲಸ್ ಆಲ್ರೆಡಿ ಕಂಪ್ನಿ ವಾರಂಟಿ ಇನ್ನೂ ಇರುತ್ತೆ, ಯಾಕಂದ್ರೆ ಮಹೇಂದ್ರದ್ದು 5 ಇಯರ್ಸ್ ಇರುತ್ತಲ್ಲ ಸರ್. ಸೊ ಇದು ಟಾಪ್ ಎಂಡ್ ವೇರಿಯಂಟ್, ಇದ್ರಲ್ಲಿ ಕೂಡ ನಿಮ್ಗೆ ಡ್ಯುವಲ್ ಏರ್ ಬ್ಯಾಗು, ABS, ಇವನ್ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸು, ಬ್ಲೂಟೂತ್ ಕನೆಕ್ಟಿವಿಟಿ, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಅಲಾಯ್ ವೀಲ್ಸು ವಿತ್ ಫಾಗ್ ಲ್ಯಾಂಪ್ಸು, ಇವನ್ 242 ಲೀಟರ್ ನಿಮ್ಗೆ ಬೂಟ್ ಸ್ಪೇಸ್ ಸಿಗುತ್ತೆ. ಓಕೆ, ಪ್ರೀಮಿಯಂ ಸಮ್ ಎಚ್ ಬ್ಯಾಗ್ಸ್ ಅಲ್ಲಿ ಇಷ್ಟೊಂದು ಬೂಟ್ ಸ್ಪೇಸ್ ಸಿಗಲ್ಲ. ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಯೂಸ್ಡ್ ಕಾರ್ ಹುಡುಕ್ತಾ ಇದ್ರೆ ಸಾಕಷ್ಟು ಶೋರೂಮ್ಗಳಿದೆ, ಎಲ್ಲಿ ಬೇಕಾದರೂ ತಗೋಬೋದು. ಅದೇ ಏನಾದರೂ ನಿಮ್ಮ ಪ್ರಿಫರೆನ್ಸ್ ಬಂದು ಕ್ವಾಲಿಟಿ ಮತ್ತು ಲೆಸ್ ಡ್ರೀವನ್ನು, ಮೀಟರ್ ಟೆಂಪರ್ ಆಗಿರಬಾರ್ದು, ಆಕ್ಸಿಡೆಂಟ್ ಫ್ರೀ ಇರಬೇಕು, ಈ ಥರ ಕಾರ್ಗಳನ್ನ ಹುಡುಕ್ತಾ ಇದ್ರೆ ಕೆಲವು ಶೋರೂಮ್ಗಳು ಸ್ವಲ್ಪ ನೋಡಿ ಮಾಡಿ ತಗೋಬೇಕಾಗತ್ತೆ. ಸೊ ನಮಗೂ ಕೂಡ ಸಾಕಷ್ಟು ಕಾಲ್ಗಳು ಬರ್ತವೆ ಡೀಲರ್ಸ್ಗಳಿಂದ, ನಮ್ಮಲ್ಲೂ ವಿಡಿಯೋ ಮಾಡಿ, ನಮ್ಮಲ್ಲೂ ವಿಡಿಯೋ ಮಾಡಿ ಅಂಥೇಳಿ. ಯಾಕೆಂದರೆ ಬೇಸ್ ತುಂಬ ದೊಡ್ಡದಿರೋದ್ರಿಂದ ತುಂಬ ಜನ ಕಾಲ್ ಮಾಡ್ತಾರೆ. ನಾವು ಅದರಲ್ಲಿ ಫಿಲ್ಟರ್ ಮಾಡಿಕೊಂಡು ಒಳ್ಳೊಳ್ಳೆ ಶೋರೂಮ್ಗಳನ್ನಷ್ಟೇ ವಿಡಿಯೋ ಮಾಡ್ತಾ ಬಂದಿದ್ದೀವಿ. ಸೊ ಇವತ್ತು ಮತ್ತೊಮ್ಮೆ ನಾನು ಮಹೇಂದ್ರ ಫಸ್ಟ್ ಚಾಯ್ಸ್ಗೆ ಬಂದಿದ್ದೀನಿ. ಸೊ ನಿಮಗೆ ಕ್ವಾಲಿಟಿ ಕಾರ್ ಬೇಕು ಅಂತ ಹೇಳಿದ್ರೆ ಮಹೇಂದ್ರ ಫಸ್ಟ್ ಚಾಯ್ಸ್ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಇವತ್ತು ನಾನು ಬಂದಿರುವಂಥ ಒಂದು ಶೋರೂಮ್ ಬಂದ್ಬಿಟ್ಟು ಆಲ್ರೆಡಿ ಸಾಕಷ್ಟು ವಿಡಿಯೋ ಮಾಡಿದ್ದೀವಿ, ಮಹೇಂದ್ರ ಫಸ್ಟ್ ಚಾಯ್ಸ್ ಅವರ ಏಸ್ ಮೋಟರ್ಸ್ಗೆ ಬಂದಿದ್ದೀನಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ HSR ಲೇಔಟ್ ಫಸ್ಟ್ ಸೆಕ್ಟರಲ್ಲಿ ಬಸವೇಶ್ವರ ಗಾಯತ್ರಿ ಟೆಂಪಲ್ ಇದೆ, ಅದರ ಆಪೋಸಿಟಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ನಮ್ಮ ಜೊತೆಗೆ ಏಸ್ ಮೋಟರ್ಸ್ ಕಡೆಯಿಂದ ಮಂಜುನಾಥ್ ಸರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ತಿಳಿಸ್ಕೊಡಿ, ಯಾಕೆ ನಮ್ಮ ವೀಕ್ಷಕರು ಏಸ್ ಮೋಟರ್ಸ್ಗೆ ಬರಬೇಕು ಅಂತ ಹೇಳ್ಬಿಟ್ಟು? ಸರ್ ಹಿಂದೆ ಮಾಡಿರೋಂಥ ವೀಡಿಯೋಸಲ್ಲಿನೂ ಸೇಮ್ ಏನು ಹೇಳ್ತಾ ನಾನು ಅದೇ ಕ್ವಾಲಿಟೀಸ್ ಹೇಳ್ಬೋದು. ಸೊ ಇವಾಗ ಲಾಸ್ಟ್ 11 ಇಯರ್ಸಿಂದನು ಈ ಶೋರೂಮ್ ನಡೆಸ್ತಾ ಇದ್ದೀವಿ, ಅದರಲ್ಲಿ ಲಾಸ್ಟ್ 8 ಇಯರ್ಸಿಂದ ನಾವು ಮಹೇಂದ್ರ ಫಸ್ಟ್ ಚಾಯ್ಸ್ ಜೋಡ ಟೈಅಪಲ್ಲಿ ಇದ್ದೀವಿ. ಸೊ ಇವಾಗ ಯೂಸ್ ಕಾರ್ಸಲ್ಲಿ ತುಂಬ ಕಡೆಯೂ ಡೀಲರ್ಸ್ ಇರ್ತಾರೆ, ತುಂಬ ಕಡೆ ಕಾಂಪಿಟೇಷನ್ಸ್ ಇರುತ್ತೆ. ಬಟ್ ನಮ್ಮ ಕಾರ್ ಸ್ವಲ್ಪ ಏನು ಡಿಫ್ರೆನ್ಸ್ ಅಂದರೆ ಸರ್, ಇಲ್ಲೇ ಮೀಟರ್ ಟೆಂಪರಿಂಗ್ಸ್ ಇರೋವಂಥ ಯಾವ ಕಾರು ನಾವು ತೊಗೊಳ್ಳಲ್ಲ. ಇವನ್ ಸ್ಕ್ರ್ಯಾಚ್ ಡೆಂಟ್ ರಿಪೇಂಟ್ ಸಮ್ ವೇರಿಯಂಟೆಡ್ ಪಾರ್ಟ್ಸ್ ರಿಪೇರ್ಸ್ ಎಲ್ಲ ಗಾಡಿಲಿ ಕಾಮನ್ ಆಗಿರುತ್ತೆ ಸರ್. ಆದರೆ ಕೋರ್ ಪಿಲ್ಲರ್ಸು, ಎಪ್ರೋನು, ಚೆಸ್ಸೀಸಲ್ಲಿ, ಇವನ್ ಇಂಜಿನ್ ಗೇರ್ ಬಾಕ್ಸಲ್ಲಿ 1% ಆಕ್ಸಿಡೆಂಟ್ ಇದ್ರೂ ನಾವು ಬೈ ಮಾಡಲ್ಲ. ಮೇನ್ ಇವಾಗ ಯೂಸ್ ಕಾರ್ ತೊಗೊಂಡ್ರು ಕೂಡ ನೀವು ಹೊಸ ಕಾರಲ್ಲಿ ಏನು ವಾರಂಟಿ ಬರುತ್ತೋ ಆ ಸೇಮ್ ವಾರಂಟಿ ನಾವು ಯೂಸ್ ಕಾರಲ್ಲಿ ಕೊಡ್ತಿದ್ದೀವಿ. ಅಬೌ 2018 ಮಾಡೆಲ್ಸ್ ಮೇಲ್ಗಡೆ ಎಲ್ಲ ನಿಮ್ಗೆ 2 ಇಯರ್ಸ್ ವಾರಂಟಿ ಬರುತ್ತೆ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್. ಮತ್ತು ಅದೇ ಬಿಲೋ ಇತ್ತು ಅಂತಂದರೆ ಈಗ 15-18 ಒಳಗಡೆ ಇದ್ದರೆ 1 ಇಯರ್ ವಾರಂಟಿ ಬರುತ್ತೆ ಸರ್ ಇಂಜಿನ್ ಹಾಗೂ ಗೇರ್ ಬಾಕ್ಸ್ ಮೇಲೆ, ಅದು ಕೂಡ ರೋಡ್ ಸೈಡ್ ಅಸಿಸ್ಟೆನ್ಸ್ ವಿತ್ ಆಲ್ ಓವರ್ ಇಂಡಿಯಾನೇ. ಓಕೆ, ಸೊ ಕ್ವಾಲಿಟಿಯಲ್ಲಿ ಮಿಸ್ಸಿಂಗ್ ಇಲ್ಲ ಸರ್. ಲಾಸ್ಟ್ ಇವಾಗ 8 ಇಯರ್ಸ್ ಅಂದರೆ ಇದೇ ಬ್ರ್ಯಾಂಚಲ್ಲೇ ಲಾಸ್ಟ್ 11 ಇಯರ್ಸಿಂದ ನಡೆಸ್ತಾ ಇದ್ದೀವಿ ಅಂದರೆ ಕ್ವಾಲಿಟಿಯಲ್ಲಿ ಮಿಸ್ಸಿಂಗ್ ಆಗಲ್ಲ. ಸೂಪರ್. ಹಾಗೆ ವೀಕ್ಷಕರೇ, ಇವತ್ತೇನಾದರೂ ನಿಮಗೆ ಒಂದು ಸಣ್ಣ ಗ್ಲಿಮ್ಸ್ ಕೊಡೋದಾದರೆ ಯಾವೆಲ್ಲ ಕಾರ್ ನೋಡ್ಬೋದು ಅಂತ ಹೇಳ್ಬಿಟ್ಟು, ಆ್ಯಸ್ ಯೂಶ್ವಲ್ ಆಗಿ ಸ್ವಿಫ್ಟ್ ಡಿಸೈರ್ ಆಗಿರ್ಬೋದು, ಸ್ವಿಫ್ಟ್ ಆಗಿರ್ಬೋದು, ಈ ಥರ ಸಾಕಷ್ಟು ಗಾಡಿಗಳು ಇದ್ದೇ ಇದೆ. ಅದ್ರ ಜೊತೆಗೆ ಟಾಟಾ ವೆಹಿಕಲ್ಸ್ ನೋಡ್ತಾ ಇದ್ರೆ ನಿಮಗೆ ಇವತ್ತಿನ ಸ್ಟಾಕಲ್ಲಿ ಜಾಸ್ತಿ ವೆಹಿಕಲ್ಲು ಟಾಟಾ ವೆಹಿಕಲ್ ನೋಡ್ಬೋದು. ಇಷ್ಟೊಂದು ವೆಹಿಕಲ್ ಆಲ್ಮೋಸ್ಟ್ ಎಲ್ಲೂ ಕೂಡ ನಿಮಗೆ ನೋಡೋದಕ್ಕೆ ಸಿಗಲ್ಲ. 5-6 ವೆಹಿಕಲ್ ಬರೀ ಟಾಟಾ ವೆಹಿಕಲ್ಸ್ ಇದೆ, ಆ್ಯಂಡ್ 1 ವೆಹಿಕಲ್ ಇವತ್ತು ಡಿಲಿವರಿ ಕೂಡ ಹೋಗ್ತಾ ಇದೆ ಟಾಟಾ ವೆಹಿಕಲನ್ನೇ. ಆ್ಯಂಡ್ ಯಾವೆಲ್ಲ ವೆಹಿಕಲ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ವೀಕ್ಷಕರೆ, ತಡ ಮಾಡಿದೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ವೀಕ್ಷಕರೆ, ತುಂಬ ಜನ ಟಾಟಾ ನ್ಯಾನೋ ಹುಡುಕ್ತಾ ಇರ್ತೀರ, ಅದರಲ್ಲೂ ಕೂಡ ಆಟೋಮೆಟಿಕ್ ಹುಡುಕ್ತಾ ಇರ್ತೀರ, ಸಿಟಿಗೆಲ್ಲ ತುಂಬ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಮೊದಲನೇ ವೆಹಿಕಲ್ಲೇ ಟಾಟಾ ನ್ಯಾನೋ XTA ಇದೆ ಆಟೋಮೆಟಿಕ್ಕು, ತಿಳಿಸ್ಕೊಡಿ ಸರ್. ಸರ್ ಟಾಟಾ ನ್ಯಾನೋ ಇದು 2016 ಮಾಡೆಲ್ ಸರ್, ಸಿಂಗಲ್ ಓನರು, 37,000 ಮಾತ್ರ ಹಿಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ಓಕೆ, ಮತ್ತೆ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ಮತ್ತು ರೋಡ್ ಸೈಡ್ ಅಸಿಸ್ಟೆನ್ಸ್ ವಾರಂಟಿ ಕೂಡ ಬರುತ್ತೆ. ಸೊ ಇದೊಂದು ಟಾಪ್ ಎಂಡ್ ವೇರಿಯಂಟ್ ಸರ್ XTA ಆಟೋಮೆಟಿಕ್. ಇವನ್ ನೀವು ಮ್ಯಾನ್ಯಲ್ಲೂ ಡ್ರೈವ್ ಮಾಡಿ ಹಾಗೂ ಆಟೋಮೆಟಿಕ್ಕು ಡ್ರೈವ್ ಮಾಡಿ AMT ವರ್ಷನ್. ಸೊ ಇದರ ಪ್ರೈಸಿಂಗ್ ಬಂದುಬಿಟ್ಟು 2,75,000 ಸರ್. 2,75,000 XTA ಟಾಟಾ ನ್ಯಾನೋ XTA ಟಾಪ್ ಎಂಡ್ 17 ಮಾಡೆಲ್ ಸಿಗ್ತಾ ಇದೆ. ಹೌದು, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಬಲಿನೋ ಇದೆ. ಸರ್ ಬಲಿನೋ ಬಂದ್ಬಿಟ್ಟು 2016 ಮಾಡೆಲ್ ಸರ್, ಸಿಂಗಲ್ ಓನರು, 42,000 ರಿವನ್ ಆಗಿದೆ, ಡೆಲ್ಟಾ ವೇರಿಯಂಟು. ಓಕೆ, ಪ್ಲಸ್ ಇದ್ರಲ್ಲಿ ಕೂಡ 1 ಇಯರ್ ವಾರಂಟಿ ಇದೆ. ಪ್ಲಸ್ ಸ್ಪೆಸಿಫಿಕೇಶನ್ಸ್ ಹೇಳೋದಾದರೆ ಡೆಲ್ಟಾ ವೇರಿಯಂಟ್ ಇದ್ರೂ ಕೂಡ ಮಿಡ್ ವೇರಿಯಂಟಲ್ಲಿ ಕೂಡ ನಿಮ್ಗೆ ಡ್ಯುವಲ್ ಏರ್ ಬ್ಯಾಗು, ABS, ಪ್ಲಸ್ ನಿಮಗೆ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಕಸ್ಟಮರ್ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ.
ಪ್ಲಸ್ 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ವಿತ್ ನಿಮಗೆ 318 liters ಬೂಟ್ ಸ್ಪೇಸ್ ಕೂಡ ಬರುತ್ತೆ ಸರ್. ಅಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಆಲ್ರೆಡಿ ಕಸ್ಟಮರ್ ಅಡಿಷನಲ್ ಹಾಕಿದೆ. ಸರ್ ಪ್ರೈಸ್ ಇದಕ್ಕೆ ಸರ್? ಇದು 5,95,000 ಸರ್. 5,90,000 ನಿಮಗೆ ಒಂದು ಬಲಿನೋ ಸಿಗ್ತಾ ಇದೆ. ಮಾಡೆಲ್ ಸರ್ ಇದು 2016 ಸರ್, 16 ಮಾಡೆಲ್ ಬಲಿನೋ ಸಿಗ್ತಾ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸೆಲೆರಿಯೋ ಇದೆ. ಎಸ್ ಸರ್. ಸರ್ ಯಾರಾದರೂ ಸೆಲೆರಿಯೋಲ್ಲಿ ಆಟೋಮೆಟಿಕ್ ನೋಡ್ತಾ ಇದ್ರೆ ನಮ್ಮ ಹತ್ರ ಒಂದು ಆಪ್ಷನ್ ಇದೆ ಸರ್. ಇದು 2015 ಸೆಕೆಂಡ್ ಓನರ್ ಸರ್. ಓಕೆ. ಅರೌಂಡ್ ಒಂದು 33,000 ರಿವನ್ ಆಗಿದೆ. AGS ವೇರಿಯಂಟ್ ಸರ್, ಆಟೋಗೇರ್ ಶಿಫ್ಟ್. ನೀವು ಬೇಕಾದ್ರೆ ಮ್ಯಾನ್ಯುವಲ್ ಅಲ್ಲೂ ಓಡಿಸ್ಬೋದು ಅಥವಾ ಆಟೋಮೆಟಿಕಲ್ಲೂ ಓಡಿಸ್ಬೋದು. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 430,000 ಅಲ್ಲಿದೆ. 430,000 ಸೆಲೆರಿಯೋ ಸಿಗ್ತಾ ಇದೆ, ಒಂದು ಲೇಟೆಸ್ಟ್ ಮಾಡೆಲೇನೆ. ನೋಡ್ತಿರ್ಬೋದು ಯಾವ ಥರ ಇದೆ ಕಂಡೀಷನ್ ಅಂತ ಹೇಳಿಬಿಟ್ಟು. ಕಂಡೀಷನ್ ಈಚ್ ಆ್ಯಂಡ್ ಎವ್ರಿ ವೆಹಿಕಲ್ ಕೂಡ ಅಷ್ಟೇ ನೀಟಾಗಿರುತ್ತೆ. ಸೊ ಹಾಗಾಗಿನೇ ನಾನು ಎಕ್ಸ್ಟ್ರಾ ಮಾತಾಡ್ತೀನಿ ಇಲ್ಲೆಲ್ಲ ಬಂದಾಗ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು ಸ್ಕೋಡಾ ಫ್ಯಾಬಿಯಾ ಇದೆ ಸರ್. ಇದು ಬುಕ್ ಆಗಿದೆ, ಬಟ್ ಇದ್ರ ಒಂದು ಸ್ಪೆಸಿಫಿಕೇಶನ್ ಹೇಳ್ಬೋದು, ಇದು 13 ಸಿಂಗಲ್ ಓನರ್ ಇತ್ತು. ಓಕೆ. ಅದು ಡೀಸೆಲ್ ಎಲಿಗೆನ್ಸ್ ಪ್ಲಸ್ ಟಾಪ್ ಆ್ಯಂಡ್ ವೇರಿಯಂಟು. ಡ್ರಿವನ್ ಕೂಡ ಬರೀ 13,000 ಇತ್ತು ಸರ್. ಓಕೆ ಓಕೆ. ಸೊ ಬುಕ್ ಆಗಿದೆ ಸರ್, 355 ಬುಕ್ ಆಗಿದೆ. ಎಸ್. ಇದೇ ಥರ ಗಾಡಿಗಳು ಬರ್ತಾ ಇರ್ತವೆ. ಹಾಂ, ಇನ್ನೊಂದು ಸ್ವಿಫ್ಟ್ ಇದೆ, ಲೆಸ್ ಡ್ರಿವನ್, ಕಮ್ಮಿ ಓಡಿರುವಂತಹ ಗಾಡಿಗಳು ಸಾಕಷ್ಟು ಇರುತ್ತೆ. ಇಲ್ಲೊಂದು ಗಾಡಿ ಡಿಲಿವರಿಗೆ ಹೋಗ್ತಾ ಇದೆ ಅನ್ಸುತ್ತೆ. ಇದು ಸರ್, ಇದು ಡಿಲಿವರಿ ಹೋಗ್ತಾ ಇದೆ. 16 ಸಿಂಗಲ್ ಓನರ್ ಇತ್ತು ಸರ್, ಅರೌಂಡ್ ಜಸ್ಟ್ 36,000 ರಿವನ್ ಆಗಿತ್ತು, ಟಾಪ್ ಆ್ಯಂಡ್ ವೇರಿಯಂಟ್ ಎಕ್ಸರ್ಡು. ಸೊ ಇದು ನಾವು 495,000 ಸೆಲ್ ಆಗಿದೆ. ಇವಾಗ ಡಿಲಿವರಿ ಒಂದು ಹಾಫ್ ಆನ್ ಅವರಲ್ಲಿ ಹೋಗುತ್ತೆ. ಫಸ್ಟ್ ಮೂರು ಗಾಡಿ ಏನು ನೋಡಿದ್ರಿ, ಅದು ಮೂರು ಕೂಡ ಸಿಂಗಲ್ ಓನರ್ ಅಲ್ಲ? ಹೌದು ಸರ್, ಆಲ್ಮೋಸ್ಟ್ ಆಲ್ ಇವಾಗ ಶೋರ್ಮಲ್ ಸಿಂಗಲ್ ಓನರ್ಸೇ ಇದೆ. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸಿಟಿ ಇದೆ. ಹಾಂ ಸರ್, ಇದು ಕೂಡ ಬುಕ್ ಆಗಿದೆ. ಇದು ಮೋಸ್ಟ್ಲಿ ಇವತ್ತು ಈವ್ನಿಂಗ್ ಅಥವಾ ನಾಳೆ ಡೆಲಿವರಿ ಹೋಗುತ್ತೆ ಸರ್. ಇದು 14 ಸಿಂಗಲ್ ಓನರ್ ಇತ್ತು, ಅರೌಂಡ್ ಒಂದು 62,000 ರಿವನ್ ಆಗಿತ್ತು ಸರ್, SUV ವೇರಿಯಂಟ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಮಹೇಂದ್ರಾ XUV500 ಇದೆ. ಎಸ್ ಸರ್. ಯಾರಾದ್ರು 7-ಸೀಟರ್ ಜಾಸ್ತಿ ನೋಡ್ತಾ ಇದ್ದೀನಿ ಅಂತ ಅದೆಲ್ಲ XUV500 ಸಿಂಗಲ್ ಓನರ್ ಸಿಗೋದು ಕಷ್ಟ ಮಾರ್ಕೆಟಲ್ಲಿ. ಇದು 14 ಸಿಂಗಲ್ ಓನರ್ ಸರ್, ಅರೌಂಡ್ 72,000 ರಿವನ್ ಆಗಿದೆ. W6 ವೇರಿಯಂಟ್, ಬಟ್ ಮಿಡ್ ವೇರಿಯಂಟ್ ಇದ್ರೂ ಕೂಡ ನಿಮ್ಗೆ ಡಿವೈಲ್ ಏರ್ಬ್ಯಾಗು, ABS, ಇವನ್ ಕ್ರೂಸ್ ಬರುತ್ತೆ. ರಿವರ್ಸ್ ಸೆನ್ಸರ್ ಆಗಿರ್ಬೋದು, ವಿತ್ ನಿಮ್ಗೆ 6-speed ಗೇರ್ ಬಾಕ್ಸ್ ಆಗಿರ್ಬೋದು ಬರುತ್ತೆ. ಓಕೆ, ನೋಡ್ತಿರ್ಬೋದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಹೌದು. ಆ್ಯಂಡ್ ಆಲ್ಸೋ ಸೀಟ್ ಕವರ್ಸ್ ಕೂಡ ಅಷ್ಟೇ ನೀಟಾಗಿದೆ ನೋಡ್ಕೊಳ್ಳಿ. ಇಂಟೀರಿಯರ್ ಅಷ್ಟೇ ನೀಟಾಗಿದೆ. ಆಟೋ ಫೋಲ್ಡಿಂಗ್ ORVMs ಕೂಡ ಇದರಲ್ಲಿ ಬರುತ್ತೆ. ಸರ್ ಪ್ರೈಸ್ ಇದು? ಸರ್ ಇದು 875,000 ಕೊಟ್ಟು ಮಾಡಿ. 8,75,000 13 ಮಾಡೆಲ್ W6. 14 ಮಾಡೆಲ್ W6 ಸಿಗ್ತಾ ಇದೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಟಾಟಾ ವೆಹಿಕಲ್ಸ್ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಇನ್ನೂ ಎರಡೆರಡು ವೆಹಿಕಲ್ ಇದೆ. ಟಾಟಾ ಟಿಯಾಗೋ ಜಾಸ್ತಿ ಫೈವ್, ಯಾಕೆ ನಾವು ಆಲ್ಮೋಸ್ಟ್ ಆಲ್ ಟಾಟಾ ಗಾಡಿನೇ ಪ್ರಿಫರ್ ಮಾಡಿದ್ದೀವಿ ಅಂತಂದರೆ ಕಸ್ಟಮರ್ಸ್ ಇವಾಗ ಸೇಫ್ಟಿ ಗಾಡಿ ಕೇಳ್ತಿದ್ದಾರೆ ಜಾಸ್ತಿ, 5 out of 5 ಇದೆಯಾ ಅಂತ. ಎಸ್ ಸರ್. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಟಾಟಾ ಜಾಸ್ತಿ ತೊಗೊಳ್ತಾ ಇದ್ದೀವಿ. ಸರ್ ಇದು ಬಂದುಬಿಟ್ಟು 18 ಮಾಡಲು 19 ರಿಜಿಸ್ಟ್ರೇಷನು, ಸಿಂಗಲ್ ಓನರು, ಎಕ್ಸಾಕ್ಟ್ ಆಪ್ಷನಲ್ ಸರ್, ಯಾಕಂದರೆ ಎಕ್ಸಾಕ್ಟ್ ಆಪ್ಷನಲಲ್ಲಿ ಮಾತ್ರ ನಿಮ್ಗೆ ಅಲಾಯ್ ವೀಲ್ಸ್ ಬರೋದು. ಓಕೆ. ಸೊ ಇದು ಟಾಪ್ ಆ್ಯಂಡ್ ವೇರಿಯಂಟ್, ಇದರಲ್ಲಿ ಕೂಡ ನಿಮ್ಗೆ ಡ್ಯುವಲ್ ಏರ್ ಬ್ಯಾಗು, ABS, ಇವನ್ ಆಡಿಯೋ ಮೌಂಟೆಡ್ ಕಂಟ್ರೋಲ್ಸು, ಬ್ಲೂಟೂತ್ ಕನೆಕ್ಟಿವಿಟಿ, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಅಲಾಯ್ ವೀಲ್ಸು ವಿತ್ ಫಾಗ್ ಲ್ಯಾಂಪ್ಸು, ಇವನ್ 242 liter ನಿಮಗೆ ಬೂಟ್ ಸ್ಪೇಸ್ ಸಿಗುತ್ತೆ. ಓಕೆ. ಪ್ರೀಮಿಯಂ ಸಮ್ HBX ಅಲ್ಲಿ ಇಷ್ಟೊಂದು ಬೂಟ್ ಸ್ಪೇಸ್ ಸಿಗಲ್ಲ ಸಮ್ ಇದರಲ್ಲಿ. ಸೊ ಇವನ್ 5 out of 5 ರೇಟಿಂಗ್ಸ್. ಇದು ನಾವು ಕೋಟ್ ಮಾಡಿರೋದು 5,75,000 ಸರ್. 5,75,000 17 ಮಾಡೆಲ್ 18 ರಿಜಿಸ್ಟ್ರೇಷನ್ ಟಾಟಾ ಟಿಯಾಗೋ ಸಿಗ್ತದೆ. ಒಂದು ಫೈನಲ್ ಪ್ರೈಸ್ ಹೇಳಿ ಸರ್ ಇದಕ್ಕೆ. ಸರ್ ಅರೌಂಡ್ ಒಂದು 15,000-20,000 ನೆಗೋಷಿಯಬಲ್ ಮಾಡೋಣ. ಬಟ್ ಮೇಜರ್ ಥಿಂಗ್, ಇದು 18 ಮಾಡೆಲ್ ಆಗಿರೋದ್ರಿಂದ ನಿಮ್ಗೆ 2 years ವಾರಂಟಿಯಲ್ಲಿ ಇರುತ್ತೆ. 2 ವರ್ಷ ವಾರಂಟಿ ಸಿಗುತ್ತೆ. ನೋಡ್ತಿರ್ಬೋದು ಸರ್ಟಿಫೈಡ್ ಬ್ಯಾಡ್ಜಿಂಗ್ ಮಹೇಂದ್ರಾ ಅವ್ರ ಕಡೆಯಿಂದ, ಮಹೇಂದ್ರಾ ಕಡೆಯಿಂದ ಇಂಜಿನಿಯರ್ಸ್ ಬಂದು ಇದಕ್ಕೆ ಬ್ಯಾಡ್ಜಿಂಗ್ ಹಾಕ್ತಾರೆ. ಇಂಟೀರಿಯರ್ ಚೆಕ್ ಮಾಡ್ಕೊಳ್ಳಿ, ಇದರಲ್ಲೂ ಕೂಡ ನಿಮಗೆ ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು ಎಲ್ಲ ಕೂಡ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿದ್ದೀರಾ, ಹೋಂಡಾ ಜಾಜು. ಎಸ್ ಸರ್. ಸರ್ ಜಾಜ್ ಆಬ್ವಿಯಸ್ಲಿ ಎಲ್ಲ ಕಡೆ ಶೋರೂಮ್ಸಲ್ಲಿ ಸಿಗಲ್ಲ. ಇವನ್ ಇದು CVT ವೇರಿಯಂಟ್, ಆಟೋಮೆಟಿಕ್ ಇದೆ ಸರ್. ಓಕೆ. 2016 ಸಿಂಗಲ್ ಓನರು, ಅದು ವಿ ವೇರಿಯಂಟು. ಸೊ ಬೇಸ್ ವೇ ಅಂದರೆ ಮಿಡ್ ವೇರಿಯಂಟ್ ಹೇಳ್ತೀನಿ ಸರ್. ಬಟ್ ಮಿಡ್ ವೇರಿಯಂಟ್ ಇದ್ರೂ ಕೂಡ ಇದರಲ್ಲಿ ಆಟೋ AC ಆಪ್ಷನ್ ಇದೆ, ಕ್ಯಾಮ್ರಾ ವಿತ್ ರಿವರ್ಸ್ ಸೆನ್ಸರ್ಸ್ ಬರುತ್ತೆ, ಪ್ಲಸ್ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ಸ್ ಬರುತ್ತೆ, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಡ್ಯುವಲ್ ಏರ್ ಬ್ಯಾಗ್ ABS ಕೂಡ ಬರುತ್ತೆ. ಓಕೆ. ಮೇನ್ ಥಿಂಗ್, ಇದರಲ್ಲಿ ಬೂಟ್ ಸ್ಪೇಸ್ 354 liters ಬರುತ್ತೆ ಸರ್. ಕಂಪ್ಯಾರಿಸನ್ಲಿ ಬಲೆನೋ ಅಲ್ಲಿ 318 ಬಂದರೆ ಇದರಲ್ಲಿ 354 ಬರುತ್ತೆ. ಬೂಟ್ ಸ್ಪೇಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಲೆಗ್ರೂಮ್ ತುಂಬ ಚೆನ್ನಾಗಿದೆ. ಒನ್ ಆಫ್ ದಿ ಸ್ಪೇಷಿಯಸ್ ಹ್ಯಾಚ್ ಪ್ಯಾಕ್ ಇದು. ಸರ್ ಪ್ರೈಸ್ ಇದು? ಸರ್ ಇದು 6,65,000. 6,65,000. ಹಾಂ. ಆ್ಯಂಡ್ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಹೇಳ್ತಿರುವಂತಹ ಪ್ರೈಸಸ್ ಎಲ್ಲ ಬಂದ್ಬಿಟ್ಟು ನೆಗೋಷಿಯಬಲ್ ಪ್ರೈಸಸ್ನೇ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಸ್ವಿಫ್ಟ್ ಇದೆ. ಹಾಂ, ನಾನು ನಿಮ್ಗೆ ಆವಾಗಲೇ ಹೇಳಿದೆ ಸರ್, ಫ್ಯಾಬಿಯಾ ಯಾವ ಥರ ಲೆಸ್ ಡ್ರಿವನ್ ಇದೆಯೋ. ಇದು ಕೂಡ 2009 ಸಿಂಗಲ್ ಓನರು, ಬರೀ 23,000 ರಿವನ್ ಆಗಿದೆ ಸರ್, VXi. ಓಕೆ. ಹಾಂ. ಸೊ ಇದ್ರ ಪ್ರೈಸ್ ನಾವು ಕೋಟ್ ಮಾಡಿದ್ರೆ 325 ಸರ್. ಬಟ್ ಇದರಲ್ಲಿ FC ನಾವು ರಿನ್ಯೂವಲ್ ಮಾಡ್ಕೊಡ್ತಾ ಇದೀವಿ 5 years ವಿತ್ ಫ್ರೆಶ್ ಇನ್ಸೂರೆನ್ಸ್ ಕೊಡ್ತೀವಿ. ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀರಾ? ಓಕೆ. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ 2018 ಮಾಡೆಲ್ ಸರ್, ಸಿಂಗಲ್ ಓನರು, VXi,
ಅರೌಂಡ್ 54,000 ರಿವನ್ ಆಗಿದೆ ವಿತ್ ಸರ್ವಿಸ್ ರೆಕಾರ್ಡ್ಸ್ ಇದೆ, 2 ಇಯರ್ಸ್ ವಾರಂಟಿ ಬರುತ್ತೆ ಸರ್. ಓಕೆ, ಸೊ ಇದು ಮಿಡ್ ವೇರಿಯಂಟ್ ಇದ್ರೂ ಕೂಡ ಇದು ಪೇ ಸ್ಲಿಪ್ಟ್ ಮಾಡೋಲ್ ಆಗಿ ಬಂತಲ್ಲ. ಸೊ ಇದರಲ್ಲಿ ಡಿವಲ್ ಏರ್ ಬ್ಯಾಗು, ಎ ಬಿ ಎಸ್, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಇವನ್ ರೇರ್ ನಿಮಗೆ ಎ ಸಿ ಸಿಗುತ್ತೆ, ರೇರ್ ಸೀಟಲ್ಲಿ ಎ ಸಿ ಬರುತ್ತೆ. ಓಕೆ, ಪ್ಲಸ್ ನಿಮಗೆ 378 liters ಬೂಟ್ ಸ್ಪೇಸ್ ಬರುತ್ತೆ, 163 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸರ್. ನೋಡ್ತಿರ್ಬೋದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಎಲ್ಲ ಫೀಚರ್ಸ್ ಬರುವಂತಹ ಒಂದು VXI ವೇರಿಯಂಟ್ ಇದು, ಮಿಡ್ ವೇರಿಯಂಟು. ಸರ್ ಪ್ರೈಸ್ ಇದು ಸರ್ 6,45,000. 6,45,000. 17 ಮಾಡಲ್ ಇದು 18 ಸರ್. 17 ಮಾಡಲ್ ಇದೆ, ಆಕ್ಚುಲಿ 17 ಅಲ್ಲಿ ಓಲ್ಡ್ ಮಾಡಲ್ ಇತ್ತು. ಓಕೆ, ಇದು 18 ನ್ಯೂ ಮಾಡಲ್ ಸರ್. ಪೇಸ್ಲಿ ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹ್ಯುಂಡೈ ಕ್ರೆಟಾ ಇದೆ. ಎಸ್ ಸರ್. ಸರ್ ಕ್ರೆಟಾ ಬಂದ್ಬಿಟ್ಟು ಇದು 2016 ಸಿಂಗಲ್ ಓನರ್ ಸರ್, 37,000 ರಿವನ್ ಆಗಿದೆ, ಬಟ್ ಇದು ಆನಿವರ್ಸರಿ ಲಿಮಿಟೆಡ್ ಎಡಿಷನ್ ಸರ್. ಸೊ ಇದು ಈ ಗ್ರಾಫಿಕ್ಸ್ ಆಗಿರ್ಬೋದು, ಒಳಗಡೆ ನಿಮಗೆ ರೆಡ್ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಆಗಿರ್ಬೋದು, ಇದೆಲ್ಲ ಡಿಫ್ರೆಂಟ್ ಆಗಿದೆ ಸ್ವಲ್ಪ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸು, ಡಿಆರ್ಎಲ್ಸು, ಓಲ್ಡ್ ಶೇಪಲ್ಲಿ ವಿತ್ ನ್ಯೂ ಟಚ್ಅಪ್ ಅಂದರೆ ನಿಮಗೆ ಎಸ್ ರೆಡ್ ಇನ್ಸರ್ಟ್ಸ್ ಆಗಿರ್ಬೋದು, ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮು ವಿತ್ ನ್ಯಾವಿಗೇಷನ್ನು, ಎಲ್ಲ ಫೀಚರ್ಸ್ ಬರುವಂತಹ ಒಂದು ಕ್ರೆಟಾ ನೋಡ್ತಾ ಇದ್ದೀರಾ. ಒಂದು ಪ್ರೈಸ್ ಸರ್ ಇದಕ್ಕೆ? ಸರ್ ಇದು 9,75,000 ಕೋಟ್ ಮಾಡಿದ್ದೀವಿ. ಡೀಸೆಲ್ ಅಲ್ಲ ಇದು, ಪೆಟ್ರೋಲ್, 1.6 ಪೆಟ್ರೋಲ್. ಫೋರ್ಡ್ ಇಕೋಸ್ಪೋರ್ಟ್ ಇದೆ ನೋಡ್ತೀವಿ. ಹಾಂ ಸರ್, ಇದು ಬುಕ್ ಆಗಿದೆ, ಬಟ್ ಇದು 13 ಸಿಂಗಲ್ ಓನರು, ಇವನ್ ಡೀಸೆಲ್ಲು ಓಡಿರೋದೆ ಜಸ್ಟ್ 35,000 ಮಾತ್ರ. ಆಲ್ಮೋಸ್ಟ್ ಲೆಸ್ ಒನ್ ಕಾರ್ ನೋಡಿ, ಅದೇನೇ ನಾವು ಹೈ ಪ್ರಿಫರಲ್ ಮಾಡ್ತೀವಿ. ಸೊ ಇದು 35,000 ಮಾತ್ರ ಓಡಿತ್ತು. ಸೊ ಇದು ನಾವು ಸೆಲ್ ಮಾಡಿದ್ವಿ ಸರ್ 535. ಸ್ವಿಫ್ಟ್ ಡಿಸೈರ್ ನೋಡ್ತಾ ಇದ್ದೀರಾ? ಎಸ್ ಸರ್. ಸರ್ ಇದು 2010 ಮಾಡಲ್ಲು, ಸಿಂಗಲ್ ಓನರು, ಅರೌಂಡ್ 72,000 ಹಿಂಗೆ ರಿವನ್ ಆಗಿದೆ. ಸೊ 3,55,000 ಅಲ್ಲಿ 355,000. 12 ಮಾಡಲ್ ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ. 10 ಮಾಡಲ್ ಸಿಂಗಲ್ ಲೋನ್ ಆಗಲ್ಲ ಇದಕ್ಕಾಗದ್ರೆ, ಲೋನ್ ಆಗಲ್ಲ ಸರ್. ಬಟ್ ಪರ್ಸನಲ್ ಲೋನ್ ನಾವು ಮಾಡ್ಕೊಡ್ತೀವಿ, ಇಲ್ಲ ಅಂದ್ರೆ ಸ್ಯಾಲ್ರಿಡ್ ಅವ್ರು ಬಂದು ನಮ್ಗೆ ಅಪ್ರೋಚ್ ಮಾಡಿದ್ರೆ ನಾವು ಹೇಳ್ತೀವಿ ಯಾವ ಥರ ಪ್ರೀ ಅಪ್ರೂವ್ ಬರುತ್ತೆ ಅನ್ನೋದು. ನಮ್ಮ ಯಾವ್ತರ ಓಕೆ, ಇವಾಗ ಬಂದ್ಬಿಟ್ಟು ಲೋನ್ ಬಂದ್ಬಿಟ್ಟು 11 ಮಾಡಲ್ ಮೇಲೆ ಎಲ್ಲ ಗಾಡಿ ಇಲ್ಲ, 14 ಮಾಡಲ್ ಮೇಲ್ಗಡೆ ಬರುತ್ತೆ ಕಾರ್ ಲೋನಲ್ಲಿ. ಸೊ ಅದಕ್ಕಿಂತ ಕೆಳಗಡೆ ಇದ್ದಾಗ ಪರ್ಸನಲ್ ಲೋನಲ್ಲಿ ನಾವು ಮಾಡ್ಕೊಡ್ಬೋದು. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಬಲಿನ ಗ್ಲಾನ್ಸಾ ಇದೆ. ಎಸ್ ಸರ್. ಸರ್ ಇದು ಟೊಯೋಟಾ ಗ್ಲಾನ್ಸಾ 2020 ಮಾಡಲ್ ಸರ್. ಸಿಂಗಲ್ ಓನರ್ ಅರೌಂಡ್ 22,500 ಸಮ್ಮೇ ಡ್ರಿವನ್ ಇದೆ. ಓಕೆ, ಬಟ್ ಇದು ಟಾಪ್ ಎಂಡ್ ವೇರಿಯಂಟ್ ಸರ್, ವಿ ವೇರಿಯಂಟ್. ಸೊ ಟಾಪ್ ಎಂಡ್ ವೇರಿಯಂಟ್ ಆಗಿರೋದ್ರಿಂದ ನೋಡ್ತಿರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಇನ್ಫೋಟೈನ್ಮೆಂಟ್ ಸಿಸ್ಟಮು, ಪುಷ್ ಬಟನ್ ಸ್ಟಾರ್ಟು, ಮತ್ತು ಲೆದರ್ ಅಪಲ್ಸ್ಟ್ರಿ ಆ್ಯಂಡ್ ಆಟೋ ಫೋಲ್ಡಿಂಗ್ ವಾರ್ ಬಿ ಎಮ್. ಸೊ ಇಂಟರ್ನಲಿ ಅಡ್ಜಸ್ಟಬಲ್ ಕೂಡ ಆಗುತ್ತೆ. ಸೇಮ್ ನಿಮ್ಗೆ ಇದು ಸೇಮ್ ಬಲಿನ್ ಹ್ಯಾಸ್ 318 liters ಬೂಟ್ ಸ್ಪೇಸ್ ಬರುತ್ತೆ, ವಿತ್ ನಿಮ್ಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ಸರ್. ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಆಲ್ರೆಡಿ ಕಸ್ಟಮರ್ ಆ್ಯಡೆಡ್ ಮಾಡಿದ್ದಾರೆ. ಸರ್ ಪ್ರೈಸ್ ಇದು? ಸರ್ ಇದು 7,95,000. 7,95,000. ಒಂದು ಲೇಟೆಸ್ಟ್ ಮಾಡಲ್ ಗ್ಲಾನ್ಸಾ ಸಿಗ್ಲಾನ್ಸ್ ನೆಗೋಷಿಯಬಲ್ ಕೂಡ ಆಗುತ್ತೆ, ವಿಸಿಟ್ ಮಾಡಬಹುದು. ಬಟ್ ಇದು 2 ಇಯರ್ಸ್ ವಾರಂಟಿ ಅಲ್ಲಿದೆ, 2020 ಮಾಡಲ್. 2 ಇಯರ್ಸ್ ವ್ಯಾರಂಟಿ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸು, ಎಲ್ಲಾದರೂ ಹೋಗಿ ಮಹೇಂದ್ರದವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಕ್ವಿಡ್ ಇದೆ. ಹಾಂ ಸರ್, ಕ್ವಿಡ್ಡು ಇದು ಒಂಥರ ರೇರ್ ಅಂತ ಹೇಳ್ಬೋದು, ಈ ಥರ ಕ್ವಿಡ್ ಸಿಗೋದು. ಯಾಕಂದರೆ ಇದು ನ್ಯೂ ಪೇ ಸ್ಲಿಪ್ಟು, 2020 ಮಾಡಲ್ಲು, ಸಿಂಗಲ್ ಓನರ್ ಸರ್, 4,500 ಮಾತ್ರ ಡ್ರಿವನ್ ಆಗಿರೋದು ವಿತ್ ಆಟೋಮೆಟಿಕ್. ಓಕೆ, ಸೊ ಇದು ನಾವು ಪ್ರೈಸ್ ಕೊಟ್ಟು ಮಾಡೋದು 4,95,000 ಸರ್. 4,95,000 ಆಗುತ್ತೆ ಇದು ಕ್ವಿಡ್. ಯಾಕಂದರೆ ಇದು ನ್ಯೂ ಪೇ ಸ್ಲಿಪ್ಟಲ್ಲಿ ನಿಮಗೆ ಡ್ಯುವಲ್ ಏರ್ ಬ್ಯಾಗ್ಸ್ ಬರುತ್ತೆ. ಓಲ್ಡ್ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರ್ತಿತ್ತು, ವಿತ್ ನಿಮಗೆ ಇನ್ಫೋಟೈನ್ಮೆಂಟ್ ಬರುತ್ತೆ, ವಿತ್ ವಾಯ್ಸ್ ಕಮೌಂಡ್ ಬರುತ್ತೆ. ಎಸ್, ಆ್ಯಂಡ್ ನೋಡ್ತಿರ್ಬೋದು ಸೆಮಿ ಲೆದರೈಟ್ ನಿಮಗೆ ಸೀಟ್ ಕವರ್ಸ್ ಕೂಡ ಇದೆ. 4,329 ಕಿಲೋಮೀಟರ್ ಅಷ್ಟೇ ಓಡಿರೋದು, ವೆರಿ ಲೆಸ್ ಡ್ರಿವನ್. ಎಸ್. ನೆಕ್ಸ್ಟ್ ಒಂದು ಟಾಟಾ ಆಲ್ಟ್ರೋಸ್ ಅದ ನೋಡ್ತಿರ್ಬೋದು, ಒನ್ ಆಫ್ ದಿ ಸೇಫೆಸ್ಟ್ ಹ್ಯಾಚ್ ಬ್ಯಾಕು. ಹೌದು. ಎಸ್ ಸರ್. ಸರ್ ಇದು 2021 ಮಾಡಲ್ ಸರ್, ಸಿಂಗಲ್ ಓನರು, ಟಾಪ್ ಆ್ಯಂಡ್ ವೇರಿಯಂಟ್ ಸರ್, ಎಕ್ಸಾಕ್ಟ್ ಆಪ್ಷನಲ್ ಇದು. ಸೊ ಡ್ರಿವನ್ ಅರೌಂಡ್ 37,000 ಮಾತ್ರ ಓಡಿದೆ ಸರ್. ಇದು 8,20,000 ಇದೆ ಸರ್. 8,20,000 ಒಂದು ಲೇಟೆಸ್ಟ್ ಮಾಡಲ್ ಟಾಟಾ ಆಲ್ಟ್ರೋಸ್ ಸಿಗ್ತಾ ಇದೆ. ನೋಡ್ತಿರ್ಬೋದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅರ್ಮಂದ್ ಬರುತ್ತೆ. ಸರ್, ಏರ್ ಬ್ಯಾಗ್ ಎಷ್ಟು ಬರುತ್ತೆ? ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಓಕೆ, 23 ಅಲ್ಲಿ ಬಂದಿರೋದಕ್ಕೆ ನಿಮ್ಗೆ 6 ಏರ್ ಬ್ಯಾಗ್ಸ್ ಸ್ಟ್ಯಾಂಡರ್ಡ್ ಬರುತ್ತೆ. ನೆಕ್ಸ್ಟ್ ಒಂದು ಟಾಟಾ ಟಿಯಾಗೋ ಇದೆ. ಎಸ್ ಸರ್. ಸರ್ ಅಗೇನ್ ಆಟೋಮೆಟಿಕ್ ನೋಡ್ತಾ ಇರೋ ಕಸ್ಟಮರ್ಗೂ 6-7 lakh ಬಜೆಟ್ ಅಲ್ಲಿ ಇದು 2019 ಸಿಂಗಲ್ ಓನರ್ ಸರ್, 31,000 ರಿವನ್ ಆಗಿದೆ. ಎಕ್ಸಾ ಡೇ ಟಾಪ್ ಆ್ಯಂಡ್ ವೇರಿಯಂಟ್ ಸರ್ ಇದು. ಸೊ ಇದರಲ್ಲಿ ಡ್ಯುವಲ್ ಏರ್ ಬ್ಯಾಗ್, ಎ ಬಿ ಎಸ್, ಅಲಾಯ್ ವೀಲ್ಸ್, ಇವನ್ ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ಸ್ ಆಗಿರ್ಬೋದು, ಇವನ್ 1.2 1200 cc. ಓಕೆ, ಇವನ್ ಇದು ಎಮ್ ಟಿ, ನೀವು ಬೇಕಾದ್ರೆ ಮ್ಯಾನ್ಯಲ್ಲೂ ಡ್ರೈವ್ ಮಾಡ್ಬೋದು, ಆಟೋಮೆಟಿಕ್ಕು ಡ್ರೈವ್ ಮಾಡ್ಬೋದು. ಡ್ಯುವಲ್ ಪ್ರೈಸಿಂಗ್? ಎಸ್ ಎಸ್ ಎಸ್, ಇವನ್ ಡ್ಯುವಲ್ ಟೋನ್ ಕಲರ್ಸ್.
ಇದು ಬಂದ್ಬಿಟ್ಟು 6,75,000 ಅಲ್ಲಿದೆ. 6,75,000 ಹೇಳ್ತಿರೋದು ನೆಗೋಷಿಯಬಲ್ ಆಗುತ್ತೆ. ಹೌದು ವೀಕ್ಷಕರೇ, ವಿಸಿಟ್ ಮಾಡಿ ಪ್ರೈಸಿಂಗ್ ಏನಿದೆ ಬೆಸ್ಟ್ ಮಾಡಿಕೊಡ್ತಾರೆ. ಸೊ ಆನ್ ಟೇಬಲ್ ಕುತ್ಕೊಳ್ಳಿ, ಗಾಡಿ ಒಂದ್ಸಲ ಓಡಿಸ್ ನೋಡಿ, ಅದಾದ ನಂತರ ಒಂದು ಫೈನಲ್ ಪ್ರೈಸ್ ನೀವು ಕೇಳಿ ಎಷ್ಟು ಬೆಸ್ಟ್ ಆಗುತ್ತೆ ಅಷ್ಟು ಮಾಡಿಕೊಡ್ತಾರೆ. ಮೇನ್ ಇವನ್ ಲೋನ್ ಅಲ್ಲಿ ಹೋಗುವಂತ ಕಸ್ಟಮರ್ಸ್ ಸ್ಯಾಲರಿಡ್ ಆಗಿರ್ಬೋದು ಅಥವಾ ಐ ಟಿ ರಿಟರ್ನ್ಸ್ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು. ಸೊ ಬೇರೆ ಕಡೆ ಎಲ್ಲ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಹೈಯರ್ ಸೈಡ್ ಇರುತ್ತೆ. ನಮ್ದು ಓನ್ ಮಹೇಂದ್ರ ಆಗಿರೋದ್ರಿಂದ ಸೊ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಸಿಗುತ್ತೆ. ಪ್ಲಸ್ ಬೇಗ ವಿತಿನ್ 3-4 days ಅಲ್ಲಿ ನಿಮ್ಗೆ ಲೋನ್ ಆಗುತ್ತೆ. ಪ್ಲಸ್ ಒಬ್ಬೊಬ್ರು ಕ್ಲೋಸಿಂಗ್ ಎಲ್ಲ ಹೆಂಗಿರುತ್ತೆ ಅಂದ್ರೆ 1 year ಆದ್ಮೇಲೆ ಕ್ಲೋಸಿಂಗ್ ಇದು ಮಾಡ್ತಾರೆ ಬ್ಯಾಂಕ್ಸ್ ಅಲ್ಲೆಲ್ಲ. ನಮ್ ಕಡೆ ನೀವು 6 months ಆದ್ಮೇಲೆ ಯಾವಾಗ ಬೇಕಾದ್ರೂ ಕ್ಲೋಸಿಂಗ್ ಮಾಡ್ಕೋಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಗ್ಲಾನ್ಜಾ ಇದೆ. ಎಸ್ ಸರ್. ಸರ್ ಇದು 2018 ಸಿಂಗಲ್ ಓನರ್ ಸರ್. ಓಕೆ. ಬಟ್ ಇದು ಜಿ ವೇರಿಯಂಟ್ ಆಟೋಮೆಟಿಕ್ CVT. ಓಕೆ. ಸೊ 2018 ಸಿಂಗಲ್ ಓನರ್ ಅರೌಂಡ್ 22,000 ರಿವನ್ ಸರ್. ಸೊ ಇದು ಆಲ್ಮೋಸ್ಟ್ ಆಲ್ ಟಾಪ್ ಎಂಡ್ ಅಲ್ಲೇ ಬರುತ್ತೆ ಸರ್. ಇದರಲ್ಲೂ ಎಲ್ಲ ಫೀಚರ್ಸು ಇದೆ. ಅಲಾಯ್ ವೀಲ್ಸ್ ಆಗಿರ್ಬೋದು, ಡ್ಯುವಲ್ ಏರ್ ಬ್ಯಾಗ್, ABS ಆಗಿರ್ಬೋದು, ಇವನ್ ಇನ್ಫೋಟೈನ್ಮೆಂಟ್ ಆಗಿರ್ಬೋದು. ಸೊ ಇದೆಲ್ಲ ಫೀಚರ್ಸು ಇದರಲ್ಲಿ ಬರುತ್ತೆ ಸರ್. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 7,95,000 ಅಲ್ಲಿ 7,95,000 ಒಂದು ಲೇಟೆಸ್ಟ್ ಮಾಡೆಲ್ ಗ್ಲಾನ್ಜಾ ಫೈನಲ್ ಆಗುತ್ತೆ. ಗ್ಲಾನ್ಜಾ ನೋಡ್ತಿರೋಗೆ ಎರಡೆರಡು ವೆಹಿಕಲ್ ಆಪ್ಷನ್ ಇದೆ. ನೆಕ್ಸ್ಟ್ ಒಂದು ಸಿಯಾಸ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಸಿಯಾಸ್ ಬಂದ್ಬಿಟ್ಟು ಇದು 2016 ಮಾಡೆಲ್. ಓಕೆ. ಇವಾಗ ನೆಕ್ಸಾ ಶೋರೂಮ್ ಕೊಡೋಕ್ಕಿಂತ ಮುಂಚೆ ಇದರಲ್ಲಿರ್ತಲ್ಲ, ನಾರ್ಮಲ್ ಮಾರುತಿ ಶೋರೂಮ್ಸ್ ಅಲ್ಲಿತ್ತಲ್ಲ, ಆವಾಗಿಂದ ಶೋ ಇದು. 2016 ಸಿಂಗಲ್ ಓನರ್ ಸರ್. ಸಾರಿ, ಸೆಕೆಂಡ್ ಓನರ್. ಸೆಕೆಂಡ್ ಓನರು 56,000 ರಿವನ್ ಆಗಿದೆ. ಓಕೆ. ಬಟ್ ಇದು ಟಾಪ್ ಆ್ಯಂಡ್ ವೇರಿಯಂಟು, ZXi+ ಇದೆ ಸರ್ ಇದು. ಓಕೆ. ಸೊ ZXi+ ಅಲ್ಲಿ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, 15-inch ಅಲಾಯ್ ವೀಲ್ಸ್ ಆಗಿರ್ಬೋದು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಇನ್ಬಿಲ್ಟ್ ಬರುತ್ತೆ ಈ ಕಾರಿಗೆ, ಈ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ. ಪ್ಲಸ್ ರೇರ್ AC ಬರುತ್ತೆ. ಹೈಯೆಸ್ಟ್ ನೀವು 460 liters ನಿಮಗೆ ಹೊಂಡಾ ಸಿಟಿಯಲ್ಲಾದರೆ, 490 liters ನಿಮಗೆ ವರ್ಣಾದಲ್ಲಾದರೆ, ಎಲ್ಲಕ್ಕಿಂತ ಹೈಯೆಸ್ಟ್ ಬೂಟ್ ಸ್ಪೇಸ್ ಬರೋದು ಇದರಲ್ಲೇ. 510 ಬರುತ್ತೆ ಇದರಲ್ಲಿ, 510 liter ಬೂಟ್ ಸ್ಪೇಸ್ ಬರುತ್ತೆ. ಓಕೆ. ಇದು 1.4 liter ಇಂಜಿನ್ ಸರ್. ಇವನ್ ಮೈಲೇಜ್ ಚೆನ್ನಾಗಿ ಬರುತ್ತೆ. ಸರ್ ಪ್ರೈಸ್ ಇದು ಸರ್ 6,45,000. 6,45,000 16 ಮಾಡೆಲ್ ಒಂದು ಸಿಯಾಸ್ ಸಿಗ್ತಾ ಇದೆ. ZXi+ ವೇರಿಯಂಟು ಪುಷ್ಪಡನ್ ಸ್ಟಾರ್ಟ್ ಕೂಡ ಬರುತ್ತೆ ಅದರಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹ್ಯುಂಡೈ ವರ್ನಾ ಇದೆ. ಎಸ್ ಸರ್. ಸರ್ ವರ್ನಾ ಬಂದ್ಬಿಟ್ಟು 12 ಸಿಂಗಲ್ ಓನರ್ ಡೀಸೆಲ್ ಇದೆ ಸರ್. ಸಾರಿ, ಸೆಕೆಂಡ್ ಓನರ್ ಡೀಸೆಲ್ ಇದು. ಸೊ 525 ಇದೆ ಸರ್. ಟಾಪ್ ಎಂಡ್ ಇದೆ. 5,25,000. 14 ಸಿಂಗಲ್ ಓನರ್, 12 ಸಿಂಗಲ್ ಓನರ್ ಡೀಸೆಲ್ ಸಿಗ್ತಾ ಇದೆ. ಡೀಸೆಲ್ ವೇರಿಯಂಟು, ಮೈಲೇಜ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. 1.6 liter ಡೀಸೆಲ್ ಇಂಜಿನ್ ಬರುತ್ತೆ ಇದರಲ್ಲಿ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಸರ್, ಇದು ಒಂದು ಬಜೆಟ್ ಕಾರ್ ಸರ್. ಸೊ ಇದು 2014 ಸೆಕೆಂಡ್ ಓನರ್ ಸರ್. ಓಕೆ. ಬಟ್ ಡೀಸೆಲ್ ಇದೆ. ಯಾರಿಗೆ ಮೈಲೇಜ್ ಬೇಕು, ನಂದು ಲಾಂಗ್ ರೂಟ್ ಇದೆ ಅಂತನವ್ರಿಗೆ ಡೀಸೆಲ್ ಇದೆ. ಪ್ರೀಮಿಯಂ ಲೆದರ್ ಸೀಟ್ ಕವರ್ಸು, ರೇರ್ ಸ್ಪಾಯ್ಲರು ಕಸ್ಟಮರ್ ಆಲ್ರೆಡಿ ಆ್ಯಡ್ ಮಾಡಿದ್ದಾರೆ. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 375,000 ಅಲ್ಲಿ. 3,75,000. 14 ಮಾಡೆಲ್ ಫೋರ್ಡ್ ಫಿಯೆಸ್ಟ ಸಿಗ್ತಾ. ಸೆಕೆಂಡ್ ಓನರ್. ಲೆದರ್ ಅಪಹೋಲ್ಸ್ಟ್ರಿ ನೋಡ್ಬೋದು, ಇಲ್ಲಿಂದ ಹೆಂಗ್ ಕಾಣ್ತದೆ ಅಂತ ಹೇಳ್ಬಿಟ್ಟು. ಸರ್ ಡಸ್ಟರ್ 2017 ಮಾಡೆಲ್ ಸರ್. ಓಕೆ. ಮಿಡ್ ವೇರಿಯಂಟ್ RXL. ಸೊ ಸೆಕೆಂಡ್ ಓನರ್. ಸೊ ಅರೌಂಡ್ 47,000 ರಿವನ್ ಆಗಿದೆ. ಬಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲಿ. ಸೊ ಇದು ಪ್ರೈಸಿಂಗ್ ನಾವು ಕೋಟ್ ಮಾಡ್ತಾ ಇರೋದು 6,75,000. 6,75,000. ಒಂದು 14 ಮಾಡೆಲ್ ಡಸ್ಟರ್ ಸಿಗ್ತಾ ಇದೆ ನೋಡ್ತಿರ್ಬೋದು. RXL ವೇರಿಯಂಟ್ ಇದು. ನೆಕ್ಸ್ಟ್ ನೋಡ್ತಿರ್ಬೋದು ಒಂದು ಮಹೇಂದ್ರ XUV 300 ಇದೆ. ಎಸ್ ಸರ್. ಸರ್ ಇದು ಒಂಥರ ರೇರ್ ಈ ಥರ ಕಾರ್ ಸಿಗೋದು ನಮಗೆ. ಇದು 2022 ಮಾಡೆಲ್ಲು, ಸಿಂಗಲ್ ಓನರು, W6 ವೇರಿಯಂಟು ವಿತ್ ಸನ್ ರೂಫು ಸರ್. ಆಟೋಮೆಟಿಕ್ ಇದೆ. ಪ್ಲಸ್ ಡ್ರಿವನ್ ಮಾತ್ರ ಓನ್ಲಿ 1,500 ಮಾತ್ರ ಡ್ರಿವನ್ ಆಗಿರೋದು. 1,500 kilometers ವಿತ್ ಸರ್ವಿಸ್ ರೆಕಾರ್ಡ್ಸ್ ಇದೆ. ಇದರಲ್ಲಿ 2 years ವಾರಂಟಿ ನಾವು ಕೊಡ್ತೀವಿ. ಪ್ಲಸ್ ಆಲ್ರೆಡಿ ಕಂಪ್ನಿ ವಾರಂಟಿ ಇನ್ನೂ ಇರುತ್ತೆ, ಯಾಕಂದ್ರೆ ಮಹೇಂದ್ರದು 5 years ಇರುತ್ತಲ್ಲ ಸರ್. ಓಕೆ ಓಕೆ. ಸೊ ಇದು 2022. ಓಕೆ. ಸಿಂಗಲ್ ಓನರ್ 1,500 ರಿವನ್ ಸರ್. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 10,65,000. 10,65,000 ಫೈನಲ್ ಆಗುತ್ತೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಓಕೆ. ಅಂಡ್ ಫೀಚರ್ಸ್ ಅಂತ ಬಂದಾಗ ಸರ್, ಇದರಲ್ಲಿ ಫೀಚರ್ಸ್ ಅಂತ ಬಂದಾಗ ಡ್ಯುವಲ್ ಏರ್ ಬ್ಯಾಗ್, ABS ಬರುತ್ತೆ ಸರ್, ಸನ್ರೂಫ್ ಕೂಡ ಬರುತ್ತೆ, ಸನ್ರೂಫ್ ಬರುತ್ತೆ, ಆಡಿಯೋ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಆಟೋಮೆಟಿಕ್ ವೆಹಿಕಲ್ ಇದು. ಎಸ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಹೋಂಡಾ ಸಿಟಿ ಇದೆ. ಎಸ್ ಸರ್. ಸಿಟಿ ಬಂದ್ಬಿಟ್ಟು ಇದು 2016 ಮಾಡೆಲ್ಲು, ಸಿಂಗಲ್ ಓನರ್ ಸರ್. ಓಕೆ. ಅರೌಂಡ್ 47,000 ಏನೋ ಡ್ರಿವನ್ ಇದೆ. SV ವೇರಿಯಂಟ್. ಓಕೆ. ಬಟ್ ಇದು ಆಟೋಮೆಟಿಕ್ CVT ಇದೆ. ಇದರಲ್ಲಿ ಡ್ಯುವಲ್ ಏರ್ ಬ್ಯಾಗ್, ABS ಮತ್ತು ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ, 460 liter ಬೂಟ್ ಸ್ಪೇಸ್ ಕೂಡ ಬರುತ್ತೆ. ಓಕೆ. ಸೊ ಮೇನ್ ಥಿಂಗ್, ನಿಮ್ಗೆ ಸಿಟಿ ಬಂದ್ಬಿಟ್ಟು ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ ಕ್ವಾಲಿಟಿ ಆಫ್ ಡ್ರೈವ್ ಚೇಂಜ್ ಚೆನ್ನಾಗಿರುತ್ತೆ. ಸೊ ಇದು ಪ್ರೈಸಿಂಗ್ ನಾವು ಕೋಟ್ ಮಾಡ್ತಾ ಇರೋದು 7,45,000 ಅಲ್ಲಿ. ಓಕೆ. ಫೈನಲ್ ಪ್ರೈಸ್ ಸರ್ ಇದಕ್ಕೆ ಅರೌಂಡ್ ಒಂದು 20,000-25,000 ನೆಗೋಷಿಯೇಟ್. ಇವಾಗ ಮತ್ತೊಂದು ಟಿಯಾಗೋ ನೋಡ್ತಾ ಇದ್ದೀರಾ? ಸರ್. ಸರ್ ಇದು 2020 ಮಾಡೆಲ್ಲು, ನ್ಯೂ ಪೇಸ್ ಲಿಫ್ಟ್ ಅಂದರೆ BS6.
ಓಕೆ, ಬಿ ಎಸ್ ಸಿಕ್ಸ್ ನಿಮ್ಗೆ ಪೆಟ್ರೋಲ್ ಇದ್ರಲ್ಲಿ ಬರುತ್ತೆ. ಸೊ ನ್ಯೂ ಪೇ ಸ್ಲಿಪ್ಟಲ್ಲಿ ಸ್ವಲ್ಪ ಫ್ಯೂಚರ್ಸ್ ಎಲ್ಲ ಚೇಂಜಸ್ಸೇ ಇದೆ. ಇದರಲ್ಲಿ ಡ್ಯುವಲ್ ಏರ್ ಬ್ಯಾಗ್ ಆಗಿರ್ಬೋದು, ಎ ಬಿ ಎಸ್ ಆಗಿರ್ಬೋದು, ಅಲಾಯ್ ವೀಲ್ಸ್ ಆಗಿರ್ಬೋದು, ಪ್ಲಸ್ ಇದರಲ್ಲಿ ಇನ್ಫೋಟೈನ್ಮೆಂಟ್ ಬರುತ್ತೆ. ಓಲ್ಡ್ ಮಾಡೆಲ್ಸಲ್ಲಿ ನಿಮ್ಗೆ ಅದು ಬರೇ ಬ್ಲೂಟೂತ್ ಕನೆಕ್ಟ್ ಇಡೋದು ಅಷ್ಟೇ ಬರ್ತಿತ್ತು, ಹೊರತು ಸ್ಕ್ರೀನ್ ಬರ್ತಿದ್ದಿಲ್ಲ. ಸೊ ಇದರಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಇನ್ಫೋಟೈನ್ಮೆಂಟ್ ಬರುತ್ತೆ, ವಿತ್ ಆ್ಯಪಲ್ ಕಾರ್ಪ್ಲೇ ಬಂದಿರುತ್ತೆ, ಇವನ್ ಹರ್ಮನ್ದೇ ಅವ್ರದೇ ಆದಂಥ ಕಂಪ್ನಿಯಿಂದ ಇರೋದ್ರಿಂದ ವಿತ್ ನಿಮ್ಗೆ ರೇರ್ ಕ್ಯಾಮ್ರಾ ವಿತ್ ಸೆನ್ಸರ್ಸ್ ಇದೆ. ಓಕೆ ಓಕೆ, ಸೇಮ್ ಬೂಟ್ ಸ್ಪೇಸ್ ಎಲ್ಲ ಸೇಮ್ ಇದೆ ಹಳೆಯ ಮಾಡೆಲ್ಗೂ ಇದಕ್ಕೆ, ಬಟ್ ಪೇ ಸ್ಲಿಪ್ಟಲ್ಲಿ ಸ್ವಲ್ಪ ಈ ಗ್ರಿಲ್ ಎಲ್ಲ ಚೇಂಜಸ್ ಇದೆ. ಓಕೆ ಸರ್, ಪ್ರೈಸ್ ಇದು ಸರ್? ಇದು 695, 695,000. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಆಲ್ಟೋ ಕಿಟನ್ ಇದೆ ಸರ್. 16 ಸಿಂಗಲ್ ಓನರ್, ಯಾರಾದ್ರೂ ಒಂದು ಬಜೆಟ್ ಕಾರ್ಸ್ ಅಲ್ಲಿ ಆಟೋಮೆಟಿಕ್ ನೋಡ್ತಿರ್ತಾರಲ್ಲ, ಅವ್ರಿಗೆ ಈ ಆಪ್ಷನ್ ನಾವು ಕೊಡ್ಬೋದು ಸರ್. ಓಕೆ, ಇದು 2016 ಸೆಕೆಂಡ್ ಓನರು, ಬಟ್ 29,000 ಮಾತ್ರ ಡ್ರಿವನ್ ಇರೋದು, 1 ಇಯರ್ ವಾರಂಟಿ ಕೂಡ ಬರುತ್ತೆ ಸರ್. ಸೊ ಇದ್ರ ಆಟೋಮೆಟಿಕ್ ಎ ಜಿ ಎಸ್, ಬಟ್ ಇದು ವಿ ಎಕ್ಸ್ ಆಪ್ಷನಲ್, ಸಿಂಗಲ್ ಇಯರ್ ಬ್ಯಾಗ್ ಬರುತ್ತೆ, ಬರೇ ವಿ ಎಕ್ಸ್ ಅಲ್ಲಿ ಬರಲ್ಲ. ಸೊ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು 375,000 ಅಲ್ಲಿ, 375,000. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವ್ಯಾಗನ್ ಆರ್ ಇದೆ ಸರ್. ವ್ಯಾಗನ್ ಆರ್ 2014 ಸಿಂಗಲ್ ಓನರ್ ಸರ್, ಬರೇ 31,000 ಡ್ರಿವನ್ ಆಗಿದೆ, ಬಟ್ ವಿ ಎಕ್ಸ್ ಐ ಟಾಪ್ ಅಂಡ್ ವೇರಿಯಂಟ್ ಮ್ಯಾನ್ಯುವಲ್ ಇದೆ ಆಟೋಮೆಟಿಕ್ ಅಲ್ಲ. ಇದು ಪ್ರೈಸ್ ಬಂದ್ಬಿಟ್ಟು 375,000 ಫಿಕ್ಸ್ ಪ್ರೈಸ್ ಅಲ್ಲಿದೆ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಟಾಟಾ ಟಿಗೋರ್ ಇದೆ. ಎಸ್ ಆರ್ ಟಿಗೋರ್ ಸರ್, ಟಾಟಾ ಟಿಗೋರ್ ಬಂದು ಇದು 2018 ಸಿಂಗಲ್ ಓನರ್ ಸರ್, ಅರೌಂಡ್ 42,000 ರಿವನ್ ಆಗಿದೆ, ಬಟ್ ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕ್ ಇದೆ. ಓಕೆ, ಎಕ್ಸಾಕ್ಟ್ ಪ್ರೈಸ್ ಸರ್ ಇದು? ಸರ್ ಇದು 625,000 ಸರ್. 625,000 ಟಾಟಾ ಟಿಗೋರ್ ಬರ್ತಾ ಇದೆ, ಇವನ್ ವಿತ್ ನಿಮಗೆ ಸಿಡಾನ್ ಸಿಗುತ್ತೆ. ಓಕೆ, ಟಾಪ್ ಎಂಡ್ ವೇರಿಯಂಟೇ ಸರ್, ಇದರಲ್ಲಿ ಡ್ಯುವಲ್ ಏರ್ ಬ್ಯಾಗು, ಎ ಬಿ ಎಸ್, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, ಇವನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಆಡಿಯೋ ಮೋಟರ್ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇರುತ್ತೆ ಸರ್, ಆ್ಯಂಡ್ ಕಲರ್ ಕೂಡ ಒನ್ ಆಫ್ ದಿ ಆಟ್ ಸೆಲ್ಲಿಂಗ್ ಕಲರ್ ಇದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಜಾಜ್ ನೋಡ್ತಾ ಇದ್ದೀರಾ ಸರ್? ಈ ಜಾಜ್ ಬಂದ್ಬಿಟ್ಟು 2015 ಸಿಂಗಲ್ ಓನರ್ ಸರ್. ಓಕೆ, ಅಗೇನ್ ವಿ ವೇರಿಯಂಟ್, ಬಟ್ ಇದು ಮ್ಯಾನ್ಯುವಲ್, ಆವಾಗಲೇ ತೋರಿಸಿದ್ದು ನಿಮ್ಗೆ ಆಟೋಮೆಟಿಕ್ ಅದು, ಅದು 16. ಸೊ ಇದು ಓಡಿರೋದು ಅರೌಂಡ್ ಒಂದು 40,000 ಮಾತ್ರ. ಓಕೆ, ಸಿಂಗಲ್ ಓನರ್, ವಿ ವೇರಿಯಂಟ್ ಆಗಿರೋದ್ರಿಂದ ಅಲಾಯ್ ವೀಲ್ಸ್ ಆಗಿರ್ಬೋದು, ಡ್ಯುವಲ್ ಏರ್ ಬ್ಯಾಗ್, ಎ ಬಿ ಎಸ್ ಆಗಿರ್ಬೋದು, 354 liters ನಿಮ್ಗೆ ಬೂಟ್ ಸ್ಪೇಸ್ ಆಗಿರ್ಬೋದು, 170mm ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ವಿತ್ ಆಟೋ ಎ ಸಿ ಕೂಡ ಬರುತ್ತೆ, ಕ್ಯಾಮ್ರಾ ವಿತ್ ಸೆನ್ಸರ್ ಕೂಡ ಇನ್ಬಿಲ್ಟೇ ಬರುತ್ತೆ ಈ ಕಾರಲ್ಲಿ, ಇವನ್ ಪ್ರೀಮಿಯಂ ಲೆದರ್ ಸೀಟ್ ಕೂಡ ಇನ್ಬಿಲ್ಟ್ ಬರುತ್ತೆ ಸರ್. ಸೊ ಇದ್ರ ಪ್ರೈಸ್ ನಾವು ಕೊಟ್ ಮಾಡ್ತಾ ಇರೋದು 5,75,000 ಸರ್. ಇವಾಗ ತಾನೆ ಒಂದು ಸೆಲರಿಯೋ ಬಂದಿದೆ ಸರ್. ಸರ್ ಇದು 2015 ಸಿಂಗಲ್ ಓನರ್ ವಿ ಎಕ್ಸ್ ಇದೆ ಸರ್, ಇವಾಗ ಜಸ್ಟ್ ಪ್ರೊಕ್ಯೂರ್ಮೆಂಟ್ ಆಗಿರೋದು, ಬಟ್ ಆಟೋಮೆಟಿಕ್ ಇದೆ. ಸೊ ಪ್ರೈಸಿಂಗ್ ಇನ್ನೂ ಬಂದಿಲ್ಲ, ಬಟ್ ನಾನು ನಿಮಗೊಂದು ರಫ್ಲಿ ಪ್ರೈಸ್ ಹೇಳ್ಬೋದು, 440-460 ಒಳಗಡೆ ಇರುತ್ತೆ ಈ ಪ್ರೈಸ್. ಓಕೆ, ಒಟ್ಟಿನಲ್ಲಿ ಯಾರಾದರೂ ಸೆಲರಿಯೋ ಆಟೋಮೆಟಿಕ್ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು, ಯಾಕೆಂದರೆ ಎರಡೆರಡು ವೆಹಿಕಲ್ ಇದೆ. ನೆಕ್ಸ್ಟ್ ಇವಾಗ ಒಂದು TV 300 ಕೂಡ ಬಂದಿದೆ ನೋಡ್ತಿರ್ಬೋದು, ಅದು 2017 ಮಾಡೆಲ್ ಸರ್. ಅದು ಓಕೆ, ಸಿಂಗಲ್ ಓನರು, ಅರೌಂಡ್ 48,000 ಏನೋ ಡ್ರಿವನ್ ಇದೆ, ಬಟ್ ಆಟೋಮೆಟಿಕ್ ಇದೆ. ಓಕೆ, 7-seater ಯಾರು ಆಟೋಮೆಟಿಕ್ ವಿತ್ ಡೀಸೆಲ್ ನೋಡ್ತೀನಿ ಅಂದಾಗೆ ಈ ಆಪ್ಷನ್ ಸಿಗುತ್ತೆ ಸರ್. ಪ್ರೈಸಿಂಗ್ ಆ್ಯಕ್ಚುಲಿ ಇವಾಗ ಗೊತ್ತಿಲ್ಲ, ನಾನು ನಿಮ್ಗೆ ತಿಳಿಸ್ತೀನಿ ಸರ್. ಬಂದರೆ ವಿಸಿಟ್ ಮಾಡ್ಬೋದು, ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರೈಸಿಂಗ್ ಕೂಡ ತಿಳಿಸ್ಕೊಡ್ತಾರೆ. ನೋಡ್ತಿರ್ಬೋದು ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಮಂಜು ಸರು. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.